मेरा प्यारा नबी कितना प्यारा नबी सारी दुनिया का है वो दुलारा नबी उम्मती रोजे महशर में ये होगी फिक्र नबी السلام عليكم ورحمة الله وبركاته الحمد لله رب العالمين الصلاة والسلام عليك يا سيدنا يا رسول الله صلى الله تعالى عليك وسلم ಕೆಲವೊಂದು ಮುಜಿಜತ್ಗಳಲ್ಲಿ ಬಹುಮುಖ್ಯವಾದಂತಹ ಹಲವಾರು ಮುಜಿಜತ್ಗಳನ್ನು ಹೇಳಿದ ನಂತರ ಇದೀಗ ಇಸ್ಲಾಮಿಯವರ ಜಮ್ಮಂತಹ ಅತಿ ಮುಖ್ಯವಾದ ಮತ್ತೊಂದು ಮುಜಿಜತ್ತನ್ನು ಅಥವಾ ಪವಾಡವನ್ನು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಗ್ಗೆ ಇರುವ ಪವಾಡವನ್ನು ಹೇಳುವಂತಹ ಒಂದು ಆರಂಭ ಮಾಡುತ್ತಾ ಇದ್ದಾರೆ. ಸರೈತ ಮಿನ್ ಹರಮಿನ್ ಲೈಲಿನ್ ಇರಾ ಹರಮಿ ಕಮಾ ಸರಲ್ ಬದರು ಫಿ ದಾಜಮ್ಮಿರ ಉಲ್ಲಮಿ. ತಾವು ಒಂದು ಪರಿಶುದ್ಧ ಭೂಮಿಯಿಂದ ಮಗದೊಂದು ಪರಿಶುದ್ಧ ಭೂಮಿಗೆ ರಾತ್ರಿ ಪ್ರಯಾಣಗೈದವರು. ಅಂಧಕಾರದಿಂದ ಕೂಡಿರುವಂತಹ ರಾತ್ರಿಯಲ್ಲಿ ಯಾನಗೈಯುತ್ತಿರುವಂತಹ ಹುಣ್ಣಿಮೆಯ ಚಂದಿರನಂತೆಯೇ. ಅಂದರೆ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ರಾತ್ರಿ ಪ್ರಯಾಣಗೈದಿದ್ದಾರೆ, ಆದರೆ ಯಾವುದೇ ಒಂದು ತಡೆಗಳಿಲ್ಲ, ಅಡೆತಡೆಗಳಿಲ್ಲ. ಹುಣ್ಣಿಮೆಯ ಚಂದ್ರ ಇರುವಂತಹ ರಾತ್ರಿಯಲ್ಲಿ ನಮ್ಮ ಕೆಲಸ ಕಾರ್ಯಗಳು ಮಾಡುವುದಕ್ಕೆ ಯಾವುದೇ ಅಡೆತಡೆಗಳು ಇರುವುದಿಲ್ಲ, ಕಾರಣ ಬೆಳಕು ಬೇಕಾದಷ್ಟು ಇರುತ್ತದೆ. ಅದೇ ರೀತಿಯ ಯಾವುದೇ ಒಂದು ಅಡೆತಡೆಗಳಿಲ್ಲದ ರೀತಿಯಲ್ಲಿ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಆ ಹುಣ್ಣಿಮೆಯ ರಾತ್ರಿಯ ರೀತಿಯಲ್ಲಿ ಇಸ್ರಾ ಮಿಅ್ರಾಜಿನ ರಾತ್ರಿಯನ್ನು ಆಚರಣೆ ಮಾಡಿದ್ದಾರೆ ಅಥವಾ ಆಗ ಹೋಗಿ ಬಂದಿದ್ದಾರೆ. ಮಸ್ಜಿದುಲ್ ಹರಾಮ್ನಿಂದ ಮಸ್ಜಿದುಲ್ ಅಕ್ಸಕ್ಕೆ ಬುರಾಕ್ ಎಂಬಂತಹ ಒಂದು ವಿಶೇಷ ವಾಹನದ ಮೂಲಕವೂ, ಆನಂತರ ಮಸ್ಜಿದುಲ್ ಅಕ್ಸಾದಿಂದ ಏಳು ಗಗನದ ಆಚೆಗೆ ಹೋಗುವಂತಹ ಇಸ್ರಾ ಎಂಬಂತಹ ಒಂದು ಯಾತ್ರೆಯು, ಮಿಅ್ರಾಜ್ ಎಂಬಂತಹ ಯಾತ್ರೆಯು, ಆ ಮೂಲಕ ಅಲ್ಲಾಹು ರಬ್ಬು ಸುಬ್ಹಾನಹು ವ ತಆಲನ ದೀದಾರ್, ಅವನನ್ನು ಕಾಣುವಂತಹ ಒಂದು ಅವಕಾಶವು ಅಲ್ಲಾಹನ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಪಾಲಿಗೆ ಬಂದಿದೆ. ಸಿದ್ರತುಲ್ಮುಂತಹ ಮತ್ತು ಹಲವಾರು ಅದ್ಭುತ ಸ್ಥಳಗಳನ್ನು ನೋಡಿದಂತಹ ಒಂದು ಯಾತ್ರೆ. ನರಕವನ್ನು ನೋಡಿದ್ದಾರೆ, ಸ್ವರ್ಗವನ್ನು ನೋಡಿದ್ದಾರೆ, ನರಕದ ಹಲವಾರು ಮಂದಿ ನರಕವಾಸಿಗಳು ಯಾವ ರೀತಿಯೆಲ್ಲ ಶಿಕ್ಷೆಗೊಳಗಾಗುತ್ತಿದ್ದಾರೆ, ಕಾರಣವೇನು ಎಂಬುದನ್ನು ಸಹ, ಮತ್ತು ಸ್ವರ್ಗದಲ್ಲಿ ಯಾರಿಗೆ ಎಂದಂತಹ ಭವನಗಳಿವೆ ಎಂಬುದನ್ನು ಸಹ ಅದ್ಭುತವಾಗಿ ಹೋಗಿ ನೋಡಿ ಅದ್ಭುತವಾಗಿ ವಿವರಣೆ ಮಾಡಿದಂತಹ ಒಂದು ರಾತ್ರಿಯಾಗಿದೆ. ಅವಾಗ ಕೆಲವರು ಒಂದು ವಾದವಿದೆ, ಕೇವಲ ಮಸ್ಜಿದುಲ್ ಹರಾಮಿನಿಂದ ಮಸ್ಜಿದುಲ್ ಅಕ್ಸದವರೆಗೆ ಇರುವಂತಹ ಒಂದು ಯಾತ್ರೆ ಮಾತ್ರ ಆಗಿದೆ, ಆ ನಂತರದ ಯಾತ್ರೆ ಆಗಿಲ್ಲ ಎಂದು ಕೆಲವರ ವಾದವಿದೆ. ಅದು ಕೇವಲ ಕನಸಿನಲ್ಲಿ ನಡೆದಂತಹ ಒಂದು ಯಾತ್ರೆ, ನಿಜವಾಗಿ ಒಂದು ಅಂತಹ ಯಾತ್ರೆ ಆಗಿಲ್ಲ ಎಂದು. ಅದೆರಡೂ ಸಹ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಅಲ್ಲಾಹು ನೀಡಿದಂತಹ ಸ್ಥಾನವನ್ನು ಕಡಿಮೆಗೊಳಿಸುವ, ಅವಮಾನಗೊಳಿಸುವಂತಹ ಉದ್ದೇಶವನ್ನು ಇಟ್ಟುಕೊಂಡು ಮಾತ್ರ ಮಾಡುವಂತಹ ವಾದವಾಗಿದೆ. ಆ ವಾದ ಮಾಡುವಂಥವರು ಇಂದು ಹಲವಾರು ಮಂದಿ ಮುಸ್ಲಿಂ ಹೆಸರಿನಲ್ಲಿ ಹಲವಾರು ಗುಂಪುಗಟ್ಟಿ ಬಂದವರಾಗಿದ್ದಾರೆ. ಆದ್ದರಿಂದ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಸ್ವಶರೀರದೊಂದಿಗೆ ಈ ಮಹತ್ ಯಾತ್ರೆಯನ್ನು ಕೈಗೊಂಡಿದ್ದಾರೆ ಎಂಬುದು ಎಲ್ಲ ಹದೀಸ್ ಗ್ರಂಥಗಳ ಆಧಾರದಲ್ಲಿ ಹೇಳಬಹುದು. ಅದನ್ನೇ ಇಲ್ಲಿ ಇಮಾಮ್ ಬುಸೂರಿ ರಜಿಯಲ್ಲಾಹು ಅನ್ಹು ಅವರು ವಿಸ್ತರಿಸಿ ವಿವರಿಸಿ ಹೇಳ್ತಾ ಇದ್ದಾರೆ. ಪವಿತ್ರ ತರಕೋ ಅನ್ ಇಲ ಅನ್ ನಿಲ್ತ ಮಂಜಿಲತನ್ ಮಿನ್ ಕಾಬ ಕೌಸೀನಿ ಲಂ ತುದುರಕ್ ವಲಂ ತುರಮಿ. ತಾವು ರಾತ್ರಿ ಪೂರ್ತಿ ತಾವು ಉನ್ನತ ಸ್ಥಾನಕ್ಕೆ ಅಥವಾ ಉನ್ನತ ಆರೋಹಣಕ್ಕೆ ಹೋಗುತ್ತಲೇ ಇದ್ದಿರಿ. ಇಲ ಅನ್ ನಿಲ್ತ ಮಂಜಿಲತ ಮಿನ್ ಕಾಬ ಕೌಸೀನಿ
ಕಾಬಕೂಸಿನಂತಹ ಒಂದು ಶ್ರೇಷ್ಠವಾದ ಒಂದು ಸ್ಥಾನಕ್ಕೆ, ಅಂದರೆ ಕಾಬಕೂಸಿನ್ ಅಂತ ಹೇಳಿದರೆ ಅಲ್ಲಾಹನ ಬಳಿಗೆ ಅತೀ ನಿಕಟವಾಗುವಂತಹ ಒಂದು ವ್ಯವಸ್ಥೆ. ಅಲ್ಲಾಹನಿಗೆ ಯಾವುದೇ ಒಂದು ಸ್ಥಳ ಇರುವ ಕಾರಣದಿಂದಲ್ಲ, ಬದಲಾಗಿ ಅಲ್ಲಾಹನಿಗೆ ಅತೀ ಹೆಚ್ಚು ನಿಕಟವಾಗುವಂತಹ ಒಂದು ಸನ್ನಿವೇಶ. ಆ ಸನ್ನಿವೇಶಕ್ಕೂ ಸಹ ತಾವು ತಲುಪುವವರೆಗೆ ಆಕಾಶಾರೋಹಣ ಮಾಡುತ್ತಾ ಇದ್ದೀರಿ. ಆ ತಲುಪಿದ ನಂತರ ಅಲ್ಲಾಹನನ್ನು ಕಂಡು ಬರುವಂತಹ ಒಂದು ಅವಕಾಶ ತಮಗೆ ಸಿಕ್ಕಿದೆ. ಲಂ ತುದ್ರಕ್ ವಲಂ ತುರಮಿ, ಅಲ್ಲಾಹನ ಸೃಷ್ಟಿಗಳಲ್ಲಿ ಯಾವುದೇ ಮನುಷ್ಯ, ಯಾವುದೇ ಜಿನ್ನು, ಯಾವುದೇ ಮಲಕುಗಳು ಸಹ ಆ ಒಂದು ಸ್ಥಾನವನ್ನು ಅಥವಾ ಆ ಒಂದು ಸ್ಥಳವನ್ನು ತಲುಪಲೇ ಇಲ್ಲ, ತಲುಪಲು ಸಾಧ್ಯವೂ ಇಲ್ಲ. ಅದೇ ರೀತಿ ಆ ಒಂದು ಸ್ಥಳವನ್ನು ಬಯಸಲು ಸಹ ಒಂದು ಧೈರ್ಯ ಯಾರಿಗೂ ಇರಲಿಲ್ಲ. ಅದು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಮಾತ್ರ ಅಲ್ಲಾಹು ನೀಡಿದಂಥ ಒಂದು ದೊಡ್ಡ ಸ್ಥಾನವಾಗಿದೆ, ಒಂದು ಅವಕಾಶವಾಗಿದೆ ಅಲ್ಲಿಗೆ ಹೋಗುವಂಥದ್ದು. ಅಂದರೆ ಅಷ್ಟು ದೊಡ್ಡ ಮಹತ್ವವೇರಿದ ಸ್ಥಾನಕ್ಕೆ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮಾತ್ರ ಹೋಗಲಿಕ್ಕೆ ಸಾಧ್ಯವಾಗಿದೆ. ಯಾರ ಒಂದು ಉರ್ದು ಶಾಯಿರ್ ಹೇಳ್ತಾ ಇದ್ದಾರೆ, ಜಿಸ್ಸೆ ಆಗಿ ಜಾಯೆ ತೋ ಜಲ್ ಜಾಯೆ ಪರ್ ಜಿಬರೀಲಿಕೆ ಉಸ್ಸೆ ಆಗಿ ಜಾನಾ ದೇಖಾ ಆಪಕ್ಕಿ ನಾಡೇಲಿಕ. ಆ ಒಂದು ಸ್ಥಳ, ಅದನ್ನು ಬಿಟ್ಟು ಮುಂದಕ್ಕೆ ಹೋದರೆ ಜಿಬ್ರೀಲ್ ಅಲೈಹಿಸ್ಸಲಾಂರವರ ಆ ರೆಕ್ಕೆಗಳು ಸಹ ಸುಟ್ಟು ಹೋಗಬಹುದಿತ್ತು. ಅದರ ರೆಕ್ಕೆಗಳಿಗೂ ಹೋಗಲಾರದಂತಹ ಜಾಗಕ್ಕೆ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರವರಿಗೆ ಮಾತ್ರವಲ್ಲ, ಅವರ ಚಪ್ಪಲಿಗೂ ಹೋಗುವಂಥ ಅವಕಾಶ ಸಿಕ್ಕಿದೆ ಎಂದು ಅವರನ್ನು ವರ್ಣನೆ ಮಾಡುತ್ತಾ ಹೇಳುವಂತಹ ಒಬ್ಬ ಶಾಯರ್ನ ಮಾತು ನೆನಪಿಗೆ ಬರ್ತಾ ಇದೆ. ಇಸ್ರಾ ಮಿಅ್ರಾಜ್ ಯಾತ್ರೆಯಲ್ಲಿ ಬೈತುಲ್ ಮುಕದ್ದಸ್ಗೆ ಹೋದಾಗ ಮೆತ್ತಿಸಿ ಹೋದ ಅಥವಾ ಪೂರ್ವಿಕರಾದ ಎಲ್ಲ ಅಂಬಿಯಾಗಳು ಅಲ್ಲಿ ಹಾಜರಿದ್ದರು. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರವರ ಸ್ವಾಗತವನ್ನು ಮಾಡಲಿಕ್ಕೆ ಬಂದಿದ್ದರು. ಆವಾಗ ಅವರೆಲ್ಲರಿಗೂ ಇಮಾಮತ್ ಮಾಡುವಂತಹ ಒಂದು ಅವಕಾಶ ಅದು ಪ್ರವಾದಿ ವೀರ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಸಿಕ್ಕಿತು ಎಂಬುದನ್ನು ಸಹ ಕಾರಣ ಅವರೆಲ್ಲರೂ ಇಮಾಮರಾಗಿ ನಮ್ಮ ಪ್ರವಾದಿಯವರನ್ನು ಆಯ್ಕೆ ಮಾಡುತ್ತಾರೆ. ಅದನ್ನು ಹೇಳುತ್ತಾ ವಕದ್ದಮತ್ತಕ್ಕೆ ಜಮೀಉಲ್ ಅಂಬಿಯ ಬಿಹಾ ವರ್ ರುಸುಲು ತಕದೀಮ ಮಖದೂಮಿನ್ ಅಲಾ ಖದಮಿ. ಎಲ್ಲ ನಬಿಗಳು ಮತ್ತು ಎಲ್ಲ ರಸೂಲುಗಳು, ನಬಿ ಮತ್ತು ರಸೂಲು ಬೇರೆ ಬೇರೆ ಪದ ಅಂತ ಹೇಳಿದರೆ ನಬಿಗಿಂತ ಮಹತ್ವ ಜಾಸ್ತಿ ರಸೂಲಿಗೆ. ಇದರಲ್ಲಿ ನಬಿ ಮತ್ತು ರಸೂಲುಗಳು ಅಥವಾ ಕೇವಲ ಪ್ರವಾದಿ ಮತ್ತು ಬೋಧನೆಯ ದೌತ್ಯ ನೀಡಲ್ಪಟ್ಟಂತಹ ಗ್ರಂಥಗಳು ಸಹ ಕೆಲವೊಮ್ಮೆ ನೀಡಿರ್ಬೋದು, ಅಂತಹ ನಬಿಗಳು ಸಹ ಎಲ್ಲರೂ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ನಬಿ ತಂಗಳವರೇ ತಮ್ಮನ್ನು ಅಲ್ಲಿ ಅವರು ಇಮಾಮತ್ತು ಮಾಡಿ ನಿಲ್ಲಿಸಿದ್ದಾರೆ. ಅಲ್ಲಿ ಎಂದರೆ ಬೈತುಲ್ ಮುಕದ್ದಸ್ನಲ್ಲಿ. ಯಾವ ರೀತಿ ಅಂತ ಹೇಳಿದರೆ ನಾಯಕರನ್ನು ಅವರ ಅನುಯಾಯಿಗಳು ಮುಂದಿರಿಸಿ ನಮಾಜ್ ಮಾಡುವಂತೆ ಅಥವಾ ಸೇವಕರು ತಾವು ಸೇವೆ ಮಾಡುವಂತಹ ನಾಯಕರನ್ನು ಮುಂದಿರಿಸಿ ನಮಾಜ್ ಮಾಡುವಂತೆ, ಈ ರೀತಿ ಒಂದು ನಮಾಜಿಗೆ ಅವಕಾಶ ಸಿಕ್ಕಿದಂತಹ ಒಬ್ಬರು ನಾಯಕರು ಆಗಿದ್ದಾರೆ ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಬೈತುಲ್ ಮುಕದ್ದಸ್ಸಿನಿಂದ ನಂತರ ನಡೆದಂತಹ ಯಾತ್ರೆ ಮಿಅ್ರಾಜ್ ಅಥವಾ ಆಕಾಶಾರೋಹಣ ಅದನ್ನು ಸಂಕ್ಷಿಪ್ತವಾಗಿ ವಿವರಿಸುತ್ತಾ ವಅಂತ ತಖ್ತರಿಕು ಸಬ್ಅತಿ ಬಾಕಬಿಹಿಂ ಫಿ ಮೌಕಿಬಿನ್ ಕುಂತ ಫೀಹಿ ಸಾಹಿಬಲ್ ಅಲಮಿ. ತಾವುಗಳು ಏಳು ಗಗನಗಳನ್ನು ಸೀಳಿ ಮುಂದೆ ಹೋದವರು. ಯಾವ ರೀತಿ ಮುಂದೆ ಹೋದವರು? ಅಂಬಿಯಾಗಳಿಗೆ ಮಾದರಿಯಾಗಿ ಅಂಬಿಯಾಗಳನ್ನು ದಾಟಿ ಸಪ್ತ ಗಗನಗಳನ್ನು ಹೋಗಲು ಮುಂದೆ ಹೋದವರು. ಸಪ್ತ ಗಗನಗಳನ್ನು ಅಂದರೆ ಏಳು ಆಕಾಶಗಳನ್ನು ಸೀಳಿ ಮುಂದೆ ಹೋದವರು, ಅವರೆಲ್ಲರನ್ನು ದಾಟಿ. ಯಾವ ರೀತಿ? ಫಿ ಮೌಕಿಬಿನ್ ಕುಂತ ಫೀಹಿ ಸಾಹಿಬಲ್ ಅಲಮ್, ಮಲಕುಗಳ
ಆ ಜೊತೆಯಲ್ಲಾಗಿ ಹೋದವರು. ಅಂದರೆ ಹೆಂಬಾಲಕನಾಗಿ ಹೋಗಲಿಲ್ಲ, ಎಲ್ಲ ಮಲಕ್ಗಳಿಗೂ ಅದೇ ರೀತಿ ಅಂಬಿಯಾಗಳಿಗೂ ನಾಯಕನ ಮನೆಯಲ್ಲಿ ಸಾಹಿಬುಲ್ ಅಲಂ ಅಥವಾ ಧ್ವಜವನ್ನು ಬಾವುಟವನ್ನು ಹಿಡಿಯುವಂತಹ ರೀತಿಯಲ್ಲಿ ಹೋದವರು, ಅಂದರೆ ನಾಯಕರಾಗಿಯೇ ಹೋದವರು. ನಂತರ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಸಪ್ತ ಗಗನಗಳನ್ನು ದಾಟಿ ಎಲ್ಲಿಗೆ ಹೋದರು, ಆನಂತರ ಆ ಹೋಗುವವರೆಗೂ ಎಲ್ಲ ಮಲಕ್ಗಳು ಸಹ ಅವರ ಜೊತೆಗಿದ್ದಂತಹ ಮಲಕ್ಗಳಾಗಲಿ ಅಂಬಿಯಾಗಳಾಗಲಿ ಸಹ ಅವರು ಸಹ ಒಟ್ಟಿಗೆ ಜೊತೆಗೆ ಬಂದಿದ್ದಾರೆ ಎಂಬಂತಹ ಒಂದು ಸಂಶಯ ಬರಬಹುದು. ಇಲ್ಲ, ಹಾಗೆ ಬಂದಿಲ್ಲ. ಅದನ್ನು ವಿವರಿಸ್ತಾ ಹತ್ತಾ ಇದ ಲಂ ತದ ಅಶಲ್ಲಿ ಮುಸ್ತಬಕಿಂ ಮಿನದ್ದು ನೋವಿ ಒಲ ಮರ್ಕಲ್ಲಿ ಮುಸ್ತನಿಮಿ. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಆ ತಲುಪಿದಂತಹ ಸ್ಥಳಕ್ಕೆ ಮತ್ತೆ ಯಾರಿಗೂ ತಲುಪಲು ಸಾಧ್ಯವಿಲ್ಲ ಅಂತ ಹೇಳಿದರೆ, ಸಾಕ್ಷಾತ್ ಅವರನ್ನು ಕರೆದುಕೊಂಡು ಹೋದಂತಹ ಜಬ್ರೀಲ್ ಅಲೈಹಿ ಸಲಾತು ವಸ್ಸಲಾಂ ಅವರಿಗೂ ಆ ಒಂದು ಅವಕಾಶ ಲಭ್ಯವಾಗಲಿಲ್ಲ ಎಂಬುದನ್ನು ವಿವರಿಸ್ತಾ ಕವಿಯವರು ಹೇಳುತ್ತಾರೆ, ಹತ್ತಾ ಇದ ಲಂ ತದ ಅಶಲ್ಲಿ ಮುಸ್ತಬಕಿಂ ದುನುವ್ವಿ ಒಲ ಮರ್ಕಲ್ಲಿ ಮುಸ್ತನಿಮಿ. ಎಷ್ಟರವರೆಗೆ ಅವರು ಉನ್ನತವಾದಂತಹ ಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಹೇಳಿದರೆ, ದಾಟಿ ಹೋಗಲು ಬಯಸುವ ಯಾರಿಗೂ ಸಹ ಆ ಒಂದು ಸ್ಥಳಕ್ಕೆ ಹೋಗಲು ಸಾಧ್ಯವಿಲ್ಲ. ಅಂತಹ ನಿಕಟ ಸ್ಥಳಕ್ಕೆ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಹೋಗಿದ್ದಾರೆ ಮಾತ್ರವಲ್ಲ, ಏರಿ ಹೋಗುವಂತಹ ತಮ್ಮೊಂದಿಗೆ ಇಡೀ ಸಪ್ತ ಗಗನಗಳನ್ನು ಸಹ ಕರೆದುಕೊಂಡು ಹೋದಂತಹ ಜಬ್ರೀಲ್ ಅಲೈಹಿ ಸಲಾತು ವಸ್ಸಲಾಂರವರಿಗೂ ಆ ಒಂದು ಅವಕಾಶ ದೊರೆಯಲಿಲ್ಲ, ಹೋಗುವಂಥ ಅವಕಾಶ ದೊರೆಯಲಿಲ್ಲ.